ಬೋರ್ಗಾಂವ್ ಹೈಟೆಕ್ ಬಸ್ ನಿಲ್ದಾಣ ಕಾಮಗಾರಿ ಶೀಘ್ರದಲ್ಲಿಯೇ ಪೂರ್ಣ. ಪ್ರವಾಸಿಗರಲ್ಲಿ ಸಮಾಧಾನ ಮೂಡಿಸುತ್ತಿರುವ ಕಾರ್ಯ. ಕರ್ನಾಟಕ ಮಹಾರಾಷ್ಟ್ರ ಎರಡು ರಾಜ್ಯಗಳಲ್ಲಿ ಗಡಿ ಅಂಚಿನ ಪಟ್ಟಣವಿರುವ ಬೋರ್ಗಾಂವ್ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಿಸಲಾಗುತ್ತಿರುವ ಹೈಟೆಕ್ ಬಸ್ ನಿಲ್ದಾಣ ಕಾರ್ಯ ಅಂತಿಮ ಹಂತದಲ್ಲಿದ್ದು ಸಂಪೂರ್ಣ ಕಾಮಗಾರಿಯು ಶೀಘ್ರದಲ್ಲಿಯೇ ಪೂರ್ಣಗೊಳ್ಳಲಿದೆ. ಪೂರ್ಣಗೊಳ್ಳುತ್ತಿರುವ ಕಾಮಗಾರಿಯಿಂದ ನಾಗರಿಕರು ಸೇರಿದಂತೆ ಪ್ರವಾಸಿಗರಲ್ಲಿ ಸಮಾಧಾನ ಮೂಡಿಸಿದೆ. ಬೋರ್ಗಾಂವ್ ಪಟ್ಟಣದಿಂದ ದಿನಾಲೂ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಬಸ್ಸುಗಳು ಓಡಾಡುತ್ತವೆ. ಆದರೆ ಚಿಕ್ಕದಾದ ಬಸ್ ನಿಲ್ದಾಣದಿಂದ ಪ್ರವಾಸಿಗರಿಗೆ ತೊಂದರೆಯಾಗುತ್ತಿತ್ತು ಹಾಗೂ ಹಳೆಯ ಬಸ್ ನಿಲ್ದಾಣವು ಶಿಥಿಲಾವಸ್ಥೆಯಲ್ಲಿ ಇತ್ತು. ಇದನ್ನು ಪರಿಗಣಿಸಿದ ಸಚಿವೆ ಶಶಿಕಲಾ ಜೊಲ್ಲೆ ಇವರು ರಾಜ್ಯ ಸಾರಿಗೆ ಸಚಿವರಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಲು ಮನವಿ ಮಾಡಿದ್ದರು. ಮನವಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಬಸ್ ನಿಲ್ದಾಣ ನಿರ್ಮಿಸಲು 2,30,00,000 ಅನುದಾನವನ್ನು ಮಂಜೂರು ಮಾಡಿತ್ತು. ಕಳೆದ 20 ತಿಂಗಳುಗಳಿಂದ ಕಟ್ಟಡ ಕಾಮಗಾರಿ ಪ್ರಾರಂಭವಾಗಿದ್ದು ಕಾಮಗಾರಿ ಪೂರ್ಣ ನಂತರ ಪಟ್ಟಣದ ಸೌಂದರ್ಯಕ್ಕೆ ಹೊಸ ಸೊಬಗು ಬರಲಿದೆ. 6 ಪ್ಲಾಟ್ಫಾರ್ಮ್, 2 ವ್ಯಾಪಾರ ಮಳಿಗೆಗಳು, 1 ಹೋಟೆಲ್ ಕ್ಯಾಂಟೀನ್, 2 ಶೌಚಾಲಯಗಳು, 1 ಕಂಟ್ರೋಲ್ ರೂಮ್, ಮಹಿಳೆಯರ ವಿಶ್ರಾಂತಿ ಗೃಹ, ಶುದ್ಧ ಕುಡಿಯುವ ನೀರಿನ ಘಟಕ, ಸುಸಜ್ಜಿತ ಆಸನ ವ್ಯವಸ್ಥೆ ಒಳಗೊಂಡಿರುವ ಈ ಹೈಟೆಕ್ ಬಸ್ ನಿಲ್ದಾಣಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಪ್ರಯತ್ನಿಸಿ ಗಡಿಭಾಗದ ಅಭಿವೃದ್ಧಿಗೆ ಮಾದರಿಯಾಗಿದ್ದಾರೆ.